ನಾವು ಅಂತ ಜನ ಇಲ್ಲರಿ ಬಹಳ ಮುಂದುಕ್ರಿ ನೋಡ್ರಿ ಏ ಬಿಡ್ರಿ ನೋಡಕ್ಕೆ ಮಾತ್ರ ಇನ್ನೋಸೆಂಟ್ ಮಾಡೋದಲ್ಲ ಹಲ್ಕ ಕೆಲಸ ನೋಡಿ ಇನ್ಸ್ಪೆಕ್ಟರ್ ನಾನು ಆ ತರ ಹುಡುಗಿ ಅಲ್ಲ ಇನ್ನ ಯಾವ ತರ ಹುಡುಗಿ ಐ ಆಮ್ ಫ್ರಮ್ ಅ ವೆರಿ ರೆಸ್ಪೆಕ್ಟೆಡ್ ಫ್ಯಾಮಿಲಿ ಹಾಗಾದ್ರೆ ಈ ಹೋಟಲ್ ನಿನಗೆ ಏನು ಕೆಲಸ ಅದು ನನ್ನ ಗಂಡನ ಜೊತೆ ಜಗಳ ಆಯ್ತು ಅದಕ್ಕೆ ಬಂದೆ ಜಗಳ ಆದ್ರೆ ಎಲ್ಲರೂ ತೌರ್ ಮನೆಗೆ ಹೋಗ್ತಾರೆ ಇರಬಹುದು ಹಾಗಂತ ತೌರ್ ಮನೆಗೆ ಹೋಗಿ ಅವರಿಗೆ ತೊಂದ್ರೆ ಕೊಡಕ್ಕೆ ನನಗೆ ಇಷ್ಟ ಇಲ್ಲ ಹಾಗಾದ್ರೆ ಇವನು ಯಾರು ಯು ನೋ ನನ್ನ ತಮ್ಮ ಹೌದಾ ಇವನು ಎಲ್ಲ ಏನು ಮಾಡ್ತಿದಾನೆ ಗೊತ್ತಾಗ್ಲಿಲ್ವಾ ಸಮಾಧಾನ ಮಾಡಕ್ ಬಂದಿದಾನೆ ಆ ಹೌದು 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 ನಮ್ಮ ಬಾವ ತುಂಬಾ ಅಪ್ಸೆಟ್ ಆಗ್ಬಿಡಿದ್ರು ಅದಕ್ಕೆ ನಾವು ಇಬ್ಬರು ರೂಮಲ್ಲಿ ಸೇರ್ಕೊಂಡು ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ತಾ ಫ್ಯಾಮಿಲಿ ಪ್ರಾಬ್ಲಮ್ ನ ಹೆಂಗ್ ಸಾಲ್ವ್ ಮಾಡೋದು ಅಂತ ಡಿಸ್ಕಸ್ ಮಾಡ್ತಾ ಇದ್ವಿ ನಾನು ಅಕ್ಕನ ಕನ್ವಿನ್ಸ್ ಮಾಡಿ ಕರ್ಕೊಂಡು ಹೋಗೋಣ ಅಂತ ಬಂದೆ ನಿಮ್ಮ ಟೋಪಿ ಮೇಲಾಣೆ ಸರಿ ಹಾಗಾದ್ರೆ ಅವಳ ಗಂಡ ಅಂದ್ರೆ ನಿನ್ನ ಭಾವ ಯಾರು ಅಂತ ತೋರಿಸ್ತೀಯಾ ಬಿ ಪಾಸಿಟಿವ್ ರಾಜು ಹೇಗ್ ಮರಿತಿ ನಾನು ನಾಳೆ ಬೆಳಗ್ಗೆ 10 ಗಂಟೆಗೆ ಜಡ್ಜ್ ಮಂಜುನಾಥ್ ತೆಗಡೆ ಅವರ ಮನೆಯಲ್ಲಿ ನಾನು ಹಾಜರ್ ಈಗೇನು ನನ್ನ ಗಂಡ ಯಾರು ಅಂತ ತೋರಿಸಬೇಕು ತಾನೆ ಹೌದು ಕಮ್ ನಡೆಯೋ ನೀವು ಎಷ್ಟೇ ಅರ್ಜೆಂಟ್ ಮಾಡಿದ್ರು ಇನ್ನು 3 4 ದಿನ ಒಳ್ಳೆ ಮುಹೂರ್ತ ಇಲ್ಲ ಬೇಕಾದ್ರೆ ಮುಂದಿನ ಸೋಮವಾರ ಇಟ್ಕೋಬಹುದು ಆಗಬಹುದು ಮುಂದಿನ ವಾರನ ಏನೇ ಮದುವೆ ಕಂಡು ಬಾರಿ ಅರ್ಜೆಂಟ್ ಅಲ್ಲಿ ಇರೋ ಹಾಗಿದೆ ವೆಲ್ ಸರ್ ಎಕ್ಸ್ಕ್ಯೂಸ್ ಮೀ ಸರ್ ಇನ್ಸ್ಪೆಕ್ಟರ್ ಯಾರು ಇವರು ಸರ್ ಹೋಟಲ್ ರೈಡ್ ಮಾಡಿದಾಗ ಸಿಕ್ಕಾಕೊಂಡ್ರು ಹೇಳಿದಕ್ಕೆ ಮದುವೆ ಆಗಿದೆ ನನ್ನ ಗಂಡನ ತೋರಿಸ್ತೀನಿ ಅಂತ ಇಲ್ಲಿ ಕರ್ಕೊಂಡು ಬಂದ್ರು ಸರ್ ಇಲ್ಲ ಯಾರಮ್ಮ ನಿನ್ನ ಗಂಡ ನಾನು ಎಷ್ಟು ಹೇಳಿದ್ರು ಕೇಳಲಿಲ್ಲ ನೀನು ದಯವಿಟ್ಟು ಏನು ಹೇಳಬೇಡಮ್ಮ ಎಲ್ಲ ನಾನು ಹೇಳ್ತೀನಿ ಆ ಹೋಟಲ್ಗೆ ಯಾಕೆ ಹೋದೆ ಎಷ್ಟೊಂದು 5 ಸ್ಟಾರ್ ಹೋಟಲ್ಸ್ ಇದೆ ಆ ಹೋಟಲ್ ಎಲ್ಲ ತುಂಬಾ ಕಾಸ್ಟ್ಲಿ ಓ ಐ ಸೀ ಐ ಅಂಡರ್ಸ್ಟ್ಯಾಂಡ್ ಸರ್ ನೀವು ಹೇಳಿದಲ್ಲ ಲವಾಕುಶ ಬಿತ್ತಲ್ಲ ಓಹೋ ಗೊತ್ತಾಯ್ತು ಗೊತ್ತಾಯ್ತು ಬಿಡಿ ಜಸ್ಟ್ ಮಿಸ್ ಆದ್ರೂ ಇವರು ಹೋಟ್ಲಿಗೆ ಯಾಕೆ ಹೋಗ್ತಾರೆ ಹೋಟ್ಲಿಗೆ ಯಾಕೆ ಹೋಗ್ತಾರೆ ಅಂದ್ರೆ ಹೇಳ್ತೀನಿ ಸ್ವಲ್ಪ ಟೈಮ್ ಕೊಡಿ ಜಸ್ಟ್ ಅ ಮಿನಿಟ್ ಹೇಳ್ತೀನಿ ಹೋಟ್ಲಿಗೆ ಯಾಕೆ ಹೋಗ್ತಾರೆ ಅಂದ್ರೆ ಚೀಫ್ 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 ಏನ್ ಚೀಫ್ ನೀವು ನೀವು ಅಪ್ಸೆಟ್ ಆದಾಗೆಲ್ಲ ಹೋಟ್ಲಲ್ಲಿ ರೂಮ್ ಹಾಕೊಂಡು ಒಬ್ಬನೇ ಕೂತಿರ್ತೀರಾ ಇಲ್ಲ ಕೂತಿರ್ತೀರಾ ಅಲ್ವಾ ಒಬ್ಬನೇ ಇರ್ತೀನಿ ಹೋಟ್ಲಲ್ಲ ಯಾರಿಗೂ ಹೇಳದೆ ಇಲ್ಲಿಗೆ ಬಂದ್ಬಿಟ್ಟಿದ್ದೀರಾ ಪಾಪ ಅದಕ್ಕೆ ನೀವು ಅಪ್ಸೆಟ್ ಆಗಿರ್ಬೋದು ಅಂತ ಹೋಟ್ಲ್ ರೂಮಲ್ಲಿ ನಿಮ್ಮನ್ನ ಹುಡುಕೊಂಡು ಹೋಗಿದ್ದಾರೆ ಪಾಪ ಅದಕ್ಕೆ ಎಷ್ಟು ಇನ್ನೋಸೆಂಟ್ ಅವ್ರಿಗೆ ಏನು ಗೊತ್ತು ಯಾವ ಹೋಟ್ಲು ಹೇಗಿರುತ್ತೆ ಅಂತ ಸರಿ ನೀವು ಯಾರು ನಾನು ಯಾರು ಇವ್ರ ತಮ್ಮ ಅವ್ರ ಬಾಮ ಇದ ನೋಡ್ಕೊಂತ ಅಲಕಣ್ಯ ಇಂತ ಹುಡುಗಿನ ಯಾರ ಚೀಫ್ ಹೋಗಿ ಕರ್ಕೊಂಡು ಹೋಗ್ತಾರಣ್ಣ ಪಾಪ ಚೀದು ಸರ್ ಲವ್ಕುಶ್ ಚಾಜಿಲ್ ತಲೆ ಕೆಟ್ಟವರ ಹುಡುಗಿನ ಚೀಫ್ ಹೋಟ್ಗೆ ಕರ್ಕೊಂಡು ಹೋಗ್ತಾರ ಸರ್ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಸಾರಿ ಇನ್ಸ್ಪೆಕ್ಟರ್ ಕ್ಲಿಯರ್ ಆಯ್ತಲ್ಲ ಇವಳು ನಿಮಗೆ ಇವಳು ನನ್ನ ಹೆಂಡತಿ ಅವನು ತಮ್ಮ ನನ್ನ ಬ್ರದರ್ ಇಂದ ಬಾಬಾ ಹೇಳಿದಾಗ ನನ್ನ ತಲೆ ಕೆಟ್ಟರೆ ಹೋಟೆಲ್ ಸೆಟ್ ಆಗಬಹುದು ಅದೇ ಮೂಡಲ್ಲಿ ಇವಳು ನಾನು ಹುಡ್ಕೊಂಡು ಅಲ್ಲಿ ಬಂದಿದ್ದಾಳೆ ನೀವು ಅದಕ್ಕೆ ನಿಮ್ಗೆ ಹೋಟೆಲ್ ಸಿಕ್ಕಿರೋದು ಎಲ್ಲ ಕ್ಲಿಯರ್ ಆಯ್ತಲ್ಲ ಸರ್ ಅದೆಲ್ಲ ಓಕೆ ಇನ್ಮೇಲೆ ನಾನು ಯಾವ ಹೋಟ್ಲಿಗೆ ಹೋದ್ರು ನನ್ನನ್ನು ಯಾರು ಹಿಡಿಬಾರ್ದು ಅಂತ ಹೇಳಿ ಅದೊಂದು ಬಾಕಿ ಡೋಂಟ್ ವರಿ ಡೋಂಟ್ ವರಿ ನಾನು ಹೇಳ್ತೀನಿ ಇನ್ಸ್ಪೆಕ್ಟರ್ ಇನ್ ಮುಂದೆ ಇವರನ್ನ ಯಾವುದೇ ಕಾರಣಕ್ಕೂ ಅರೆಸ್ಟ್ ಮಾಡಬಾರ್ದು ಓಕೆ ಸರ್ ಥ್ಯಾಂಕ್ ಯು ಅಂಕಲ್ ಬಾ ಅಮ್ಮ ಸರಿಯಾದ ಸಮಯಕ್ಕೆ ಬಂದಿದ್ದೀಯ ಥ್ಯಾಂಕ್ ಯು ಸರ್ ತುಂಬಾ ಈಜಿ ಆಯ್ತು ಹಾಯ್ ಹಾಯ್ ಹಲೋ ಆಂಟಿ ಹಾಯ್ ನೋಡಮ್ಮ ಈ ಶುಭ ಕಾರ್ಯಕ್ಕೆ ಗಂಡಿನ ಕಡೆಯಿಂದ ಮುತ್ತೈದೆಯರು ಯಾರು ಬಂದಿಲ್ಲ ಅಂತ ನನಗೆ ತುಂಬಾ ಬೇಜಾರಾಗಿತ್ತು ಸದ್ಯ ನೀನ್ ಬಂದಿದ್ಯಲ್ಲ ನನಗೆ ಅಷ್ಟೇ ಸಾಕು ಮುಂದಿನ ಸೋಮವಾರನೇ ನಿನ್ನ ಮೈದುನ್ನ ಮದುವೆ ರಮೇಶ್ ಅವರೇ ಮದುವೆಗೆ ನಿಮ್ಮ ಶ್ರೀಮತಿ ಅವರನ್ನ ಖಂಡಿತ ಕರ್ಕೊಂಡ್ಬರ್ಬೇಕು